ಮಳೆ ನಿಂತರೂ ನಿಂತಿಲ್ಲ ಜಲಾಶಯದ ಭೋರ್ಗರೆತ. ಕಬಿನಿ ಡ್ಯಾಂನ 4 ಕ್ರಸ್ಟ್ ಗೇಟ್ಗಳಿಂದ ನೀರು ಬಿಡುಗಡೆ ಮಾಡಲಾಗ್ತಾ ಇದ್ದು, ಕಪಿಲಾ ನದಿಗೆ 38,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಿದೆ. ಜಲಾಶಯದ ಬಳಿ ನಯನ ಮನೋಹರ ದೃಶ್ಯ ಕಂಡು ಬರ್ತಾ ಇದೆ. ಈಗಾಗಲೇ ಭರ್ತಿಯಾಗಿದೆ ಕಬಿನಿ ಜಲಾಶಯ. ಜಲಾಶಯದ ವೈಭವ ನೋಡೋದಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಕಣ್ಮನ ಸೆಳೆಯೋ ದೃಶ್ಯ ಇದು. ಕಬಿನಿ ಡ್ಯಾಂನ 4 ಕ್ರಸ್ಟ್ ಗೇಟ್ಗಳಿಂದ ನೀರು ಬಿಡುಗಡೆ ಮಾಡಲಾಗ್ತಾ ಇದ್ದು, ಕಪಿಲಾ ನದಿಗೆ 38,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಿದೆ. ಜಲಾಶಯದ ಬಳಿ ಕಣ್ತುಂಬಿಕೊಳ್ಳೋ ದೃಶ್ಯ. ಈಗಾಗಲೇ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಆ ವೈಭವ ನೋಡೋದಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಇದು ದಶಕಗಳ ಒತ್ತಾಯ ಆಗಿರ್ತಕ್ಕಂಥದ್ದು. ಎರಡು ತಾಲೂಕುಗಳ ನಡುವೆ ಸಂಪರ್ಕದ ಕೊಂಡಿಯಾಗಿರ್ತಕ್ಕಂಥ ಸೇತುವೆ ಈಗ ಮುಳುಗಡೆಯಾಗಿದೆ. ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರ್ತಕ್ಕಂತಹ ಕಬಿನಿ ಜಲಾಶಯ ಕೂಡ ಈಗ ಭರ್ತಿಯಾಗಿದೆ. ಕಬಿನಿ ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ 38,000 ಅಧಿಕ ಕ್ಯೂಸೆಕ್ ನೀರನ್ನು ಹೊರಬಿಡ್ತಾ ಇದ್ದಾರೆ. ನೀವೀಗ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಏನು ಕಬಿನಿ ಜಲಾಶಯದ 4 ಕ್ರಸ್ಟ್ ಗೇಟ್ಗಳೇನಿವೆ, ಆ 4 ಗೇಟ್ಗಳನ್ನು ತೆರೆಯಲಾಗಿದೆ. ಅಲ್ಲಿಂದ ಸುಮಾರು 38,000 ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಬಿಡಲಾಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಜಲಾಶಯ ತುಂಬಿರ್ತಕ್ಕಂಥದ್ದು ರೈತರಿಗೆ, ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಖುಷಿಯ ವಿಚಾರವೇ ಕೂಡ ಆಗಿದೆ. ಆದರೆ ಈಗ ನದಿ ಪಾತ್ರದ ಜನರಿಗೆ ಒಂದಷ್ಟು ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು. ಒಂದು, ಈಗ ಕಪಿಲಾ ನದಿಯಲ್ಲಿ ಹೆಚ್ಚಿನ ನೀರು ಹೋಗ್ತಾ ಇದೆ, ಹಾಗಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ಜಮೀನುಗಳು ಕೊರೆಯುವಂಥದ್ದು, ಜೊತೆಗೆ ಬೆಳೆಗಳು ಹಾಳಾಗುವಂಥದ್ದು ಒಂದು ಕಡೆ. ಆದರೆ ಏನು ಕೆಳಮಟ್ಟದಲ್ಲಿ ಇದ್ದಂಥ ಸೇತುವೆಗಳೇನಿದ್ವು, ಆ ಸೇತುವೆಗಳು ಮುಳುಗಡೆಯಾಗಿದೆ. ಅದಕ್ಕೀಗ ಕಬಿನಿ ಜಲಾಶಯದಿಂದ ಕೇವಲ ಒಂದು 500 ಮೀಟರ್ ಅಂತರದಲ್ಲಿ ಇರತಕ್ಕಂಥ ಬಿದರಳ್ಳಿ ಸೇತುವೆ ಏನಿದೆ, ಅದರ ಮೊದಲ ಭಾಗ ಆಗಿರ್ತಕ್ಕಂಥದ್ದು ನೀವೀಗ ನೋಡ್ತಾ ಇದ್ದೀರಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಅಂದರೆ ಇದು ಹೊಸ ಬ್ರಿಡ್ಜ್ ಕಾಮಗಾರಿ. ಅದರ ಪಕ್ಕದಲ್ಲಿ ಈಗ ರಸ್ತೆಯನ್ನು ನೋಡ್ಬೋದು ನೀವು. ಆ ಒಂದು ಬಿದರಳ್ಳಿ ಸೇತುವೆ ಏನಿದೆ, ಅದು ಈಗ ಬರ್ತಾ ಇರ್ತಕ್ಕಂಥ ಕಪಿಲಾ ನದಿಯ ನೀರಿನಲ್ಲಿ ಮುಳುಗಿ ಹೋಗಿರ್ತಕ್ಕಂಥದ್ದು. ಇದರ ಪರಿಣಾಮವಾಗಿಯೇ ಕೂಡ ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ನಡುವೆ ಸುಮಾರು ಇರ್ತಕ್ಕಂಥ 50 ಹಳ್ಳಿಗಳ ಸಂಪರ್ಕ ಏನಿದೆ, ಆ ಸಂಪರ್ಕ ಕಟ್ಟಾಗಿದೆ. ಈಗ ಇಲ್ಲಿ ಓಡಾಡಬೇಕಾಗಿದ್ದಂಥ ಜನರೇನಿದ್ದಾರೆ, ಅವರೀಗ ಬೇರೆ ಬೇರೆ ಸ್ಥಳಗಳನ್ನು ಆಶ್ರಯಿಸ್ತಾ ಇದ್ದದ್ದು. ಒಂದು ಅಂಪಾಪುರದ ಕಡೆಯಿಂದ ಓಡಾಡುವಂಥದ್ದು, ಜೊತೆಗೆ ಹ್ಯಾಂಡ್ಪೋಸ್ಟ್ನಿಂದ ಓಡಾಟವನ್ನು ಮಾಡ್ತಾ ಇದ್ದಾರೆ. ಅತಿ ಮುಖ್ಯ ಅನ್ನುವಂಥ ಸಂದರ್ಭದಲ್ಲಿ ತೀರಾ ಹತ್ತಿರ ಇರತಕ್ಕಂಥ ಹಳ್ಳಿಗಳಿಗೆ ಅಣೆಕಟ್ಟೆ ಮೇಲ್ಭಾಗದಲ್ಲೇ ಕೂಡ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ಸ್ಥಳದಲ್ಲಿ ಬ್ರಿಡ್ಜನ್ನು ಮಾಡಿಕೊಡ್ಬೇಕು ಅಂತೇಳಿ ದಶಕಗಳಿಂದಲೂ ಕೂಡ ಇಲ್ಲಿನ ಜನರು ಒತ್ತಾಯವನ್ನು ಮಾಡ್ಕೊಂಡು ಬಂದಿದ್ರು. ಆದರೆ ಅದು ಈಗ ಆಮೆಗತಿಯಲ್ಲಿ ಕೆಲಸ ಶುರುವಾಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಈಗ ಪಿಲ್ಲರ್ಗಳನ್ನು ಅಷ್ಟೇ ಕೂಡ ಹಾಕಲಾಗಿದೆ. ಅಷ್ಟರಲ್ಲಿಗಾಗಲೇ ಮಳೆ ಬಂದಿದೆ, ಜೊತೆಗೆ ಹೊಳೆಯಲ್ಲೂ ಕೂಡ ಹೆಚ್ಚಿನ ನೀರು ಹರಿತಾ ಇರೋ ಕಾರಣಕ್ಕಾಗಿ ಕೂಡ ಈಗ ಕಾಮಗಾರಿ ಕೂಡ ಸ್ಟಾಪ್ ಆಗಿದೆ. ಬಹುಶಃ ಈ ಒಂದು ನೀರೇನಿದೆ, ಈ ಒಂದು ಸಂವತ್ಸರವನ್ನು ಜನ ಈ ರೀತಿಯಾಗಿ ಕಳೀಲೇಬೇಕಾಗುತ್ತೆ. ಬಹುಶಃ ಇನ್ನೊಂದು ವರ್ಷದಲ್ಲಾದರೂ ಕೂಡ ಅಧಿಕಾರಿಗಳು ಈ ಸೇತುವೆಯನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಜನರು ಸುಗಮವಾಗಿ ಓಡಾಡ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.